ಬಿಜೆಪಿ ಶಾಸಕ ಪ್ರೀತಂ ಗೌಡ ಹಣವನ್ನ ಹಂಚಿಸುತ್ತಿದ್ದಾರಾ ಅನ್ನೋ ಪ್ರಶ್ನೆ ಸದ್ಯ ಬೆಂಬಲಿಗರ ಮೂಲಕ ಮತದಾರರಿಗೆ ಹಣ ಹಂಚಿಕೆ ಆರೋಪ ಕೇಳಿ ಬರ್ತಾ ಇದೆ. ಮಹಿಳೆಯರಿಗೆ ಅರಿಶಿನ ಕುಂಕುಮದ ಜೊತೆಗೆ ಹಣದ ಆಮಿಷ ಅಂತೆ. ನಮ್ಮ ಎಂಎಲ್ಎ ಪ್ರೀತಂ ಗೌಡ ಹೇಳಿದ್ದಾರೆ ಹಣ ಕೊಡಕ್ಕೆ, ಇವತ್ತು 200 ರೂಪಾಯಿ ಕೊಡ್ತೀವಿ, ನಾಳೆ ಮತ್ತೆ ಆಚೆ ನಾಡಿದ್ದು ಕೊಡ್ತೀವಿ, ಹೀಗಂತ ಚುನಾವಣೆ ಹಿಂದಿನ ದಿನವೂ ಕೊಡೋದನ್ನ ಕೊಡ್ತೀವಿ, ದುಡ್ಡು ತಗೊಂಡು ಬಿಜೆಪಿಗೆ ಮತ ಹಾಕಿ ಅನ್ನೋ ವಿಡಿಯೋ ಇದೀಗ ಬಟಾಬೈಲ್ ಆಗಿದೆ. ಬಿಜೆಪಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಹಣ ಹಂಚಿಕೆ ಆರೋಪ ಸದ್ಯ ಕೇಳಿ ಬಂದಿದೆ. ಹಣದ ಮಾತಿನ ವಿಡಿಯೋ ಬಿಡುಗಡೆ ಮಾಡಿದೆ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್. ಅರಿಶಿನ ಕುಂಕುಮ ಕೊಡೋಣ ಅಂತ ಬಂದಿದ್ದೀವಿ ಇವತ್ತು. ನಮ್ಮ ಎಂಎಲ್ಎ ಪ್ರೀತಂ ಗೌಡರು ಅವರು ಇವತ್ತು ಹಿಂಗೆ ಮಾಡಿ ಅಂತ ಹೇಳಿದ್ದಾರೆ. ನಿಮಗೆ ಅರಿಶಿನ ಕುಂಕುಮಕ್ಕೆ ಇಷ್ಟೊಂದು ಕೊಡ್ತೀವಿ, ಇವತ್ತು 200 ರೂಪಾಯಿ ಕೊಡ್ತೀವಿ, ನಾಡು ಮತ್ತೆ ಬಂದು ದುಡ್ಡು ಕೊಡ್ತೀವಿ 200 ರೂಪಾಯಿ, ಮತ್ತೆ ಆಚೆ ನಡೆದು ಆಚೆ ನಡೆದ್ರೆ ಅದ್ರ ಆಚೆ ನಡೆದು ಮತ್ತೆ ಚುನಾವಣೆ ಹಿಂದಿನ ದಿನ ಏನು ಕೊಡ್ಬೇಕು ಅದನ್ನ ನಿಮ್ಗೆ ಕೊಡ್ತೀವಿ. ಪ್ರತಿ ಸಲ ಏನಾಗುತ್ತೆ ಅಂದ್ರೆ ತಾಯಂದ್ರನ್ನೆಲ್ಲ ಮರ್ತ್ಬಿಡ್ತಾರೆ, ಗಂಡಸ್ರಿಗೆ ಮಾತ್ರ ಕೈ ಕೊಟ್ಬಿಟ್ಟು ಹೋಗ್ತಾರೆ, ತಾಯಂದ್ರಿಗೆ ಯಾವತ್ತೂ ಸಹ 1 ರೂಪಾಯಿ ಬಂದು ಯಾರು ಕೊಡಲ್ಲ. ನಮ್ಮ ಶಾಸಕರು ಏನಂದ್ರು ಇವತ್ತು ನಮ್ಗೆಲ್ಲ ನಮ್ಮ ಏನೋ ಒಂದು ಸಣ್ಣದಾದ ಸಹಾಯ ಅರಿಶಿನ ಕುಂಕುಮ ದುಡ್ಡು ಕೊಡ್ತೀವಿ, ಹಂಗಾಗಿ ತಾವೆಲ್ಲ ಸ್ವೀಕರಿಸ್ಬೇಕು. ಯಾವ ಓಟಿಗೆ ಯಾವ ಗುರುತಿಗೆ ಓಟ್ ಮಾಡ್ಬೇಕು ಹೇಳಿ, ಜೆಡಿಎಸ್. ಒಂದು ಅರಿಶಿನ ಕುಂಕುಮ ಕೊಡೋಣ ಅಂತ ಬಂದಿದ್ದೀವಿ ಇವತ್ತು. ನಮ್ಮ ಎಂಎಲ್ಎ ಪ್ರೀತಂ ಗೌಡರು ಅವರು ಇವತ್ತು ಹಿಂಗೆ ಮಾಡಿ ಅಂತ ಹೇಳಿದ್ದಾರೆ. ನಿಮಗೆ ಅರಿಶಿನ ಕುಂಕುಮಕ್ಕೆ ಎಷ್ಟೊಂದು ಕೊಡ್ತೀವಿ, ಇವತ್ತು 200 ರೂಪಾಯಿ ಕೊಡ್ತೀವಿ, ನಾಡು ಮತ್ತೆ ಬಂದು ದುಡ್ಡು ಕೊಡ್ತೀವಿ 200 ರೂಪಾಯಿ, ಮತ್ತೆ ಆಚೆ ನಡೆದು ಆಚೆ ನಡೆದ್ರೆ ಅದ್ರ ಆಚೆ ನಡೆದು ಮತ್ತೆ ಚುನಾವಣೆ ಹಿಂದಿನ ದಿನ ಏನು ಕೊಡ್ಬೇಕು ಅದನ್ನ ನಿಮ್ಗೆ ಕೊಡ್ತೀವಿ. ಪ್ರತಿ ಸಲ ಏನಾಗುತ್ತೆ ಅಂದ್ರೆ ತಾಯಂದ್ರನ್ನೆಲ್ಲ ಮರ್ತ್ಬಿಡ್ತಾರೆ, ಗಂಡಸ್ರಿಗೆ ಮಾತ್ರ ಕೈ ಕೊಟ್ಬಿಟ್ಟು ಹೋಗ್ತಾರೆ, ತಾಯಂದ್ರಿಗೆ ಯಾವತ್ತೂ ಸಹ 1 ರೂಪಾಯಿ ಬಂದು ಯಾರು ಕೊಡಲ್ಲ. ನಮ್ಮ ಶಾಸಕರು ಏನಂದ್ರು ಇವತ್ತು ನಮ್ಗೆಲ್ಲ ನಮ್ಮ ಏನೋ ಒಂದು ಸಣ್ಣದಾದ ಸಹಾಯ ಅರಿಶಿನ ಕುಂಕುಮ ದುಡ್ಡು ಕೊಡ್ತೀವಿ, ಹಂಗಾಗಿ ತಾವೆಲ್ಲ ಸ್ವೀಕರಿಸ್ಬೇಕು. ಯಾವ ಓಟಿಗೆ ಯಾವ ಗುರುತಿಗೆ ಓಟ್ ಮಾಡ್ಬೇಕು ಹೇಳಿ, ಜೆಡಿಎಸ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್. ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಡಬೇಕು ಅದು ಈ ಟೈಮ್ ಅಲ್ಲಿ ಅನ್ನೋದು ಈಗ ಗೊತ್ತಾಗ್ತಾ ಇದೆಯಂತ ಬಿಜೆಪಿ ಕಡೆಗೆ ಈಗ. ಹೌದು, ವಿದ್ಯಾ ಏನಂದ್ರೆ ಈಗಾಗಲೇ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಆದ್ರೆ ಪ್ರತಿಪಕ್ಷದವರು ಆರೋಪ ಮಾಡ್ತಾ ಇದ್ರು ಆಡಳಿತ ಪಕ್ಷ ಬಿಜೆಪಿ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಿಕ್ಕೆ ಯಾವುದೇ ರೀತಿಯ ವಾಮ ಮಾರ್ಗವನ್ನು ಹಿಡಿಬಹುದು ಎನ್ನುವಂತ ಒಂದು ಆರೋಪ ಮಾಡ್ತಾ ಇತ್ತು. ಅದಕ್ಕೆ ಸಾಕ್ಷಿ ಆಗಿದೆ ಅನ್ಸುತ್ತೆ ಈ ಒಂದು ವಿಡಿಯೋ. ಅಂದ್ರೆ ಹಣದ ಹೊಳೆಯನ್ನೇ ಹತ್ತಿ ಏನು ಚಿತ್ರವನ್ನ ಗೆಲ್ಲೋಕೆ ಬಿಜೆಪಿ ಹೊರಟಿದೆ ಅನ್ನುವಂಥದ್ದು ಎಲ್ಲಾ ಅಂದ್ರೆ ವಿರೋಧ ಪಕ್ಷದ ನಾಯಕರ ಒಂದು ಆರೋಪ ಮತ್ತು ಪ್ರತಿಪಕ್ಷ ಎಲ್ಲರಿಗೂ ಕೂಡ ಆರೋಪ ಆಗಿತ್ತು. ಸೊ ಅದಕ್ಕೆ ಪುಷ್ಟಿ ಕೊಡುವಂತೆ ಈ ಒಂದು ವಿಡಿಯೋ ಈಗ ಬಹಿರಂಗ ಆಗಿರುವಂತದ್ದು. ಏನು ಪ್ರೀತಂ ಶಾಸಕ ಪ್ರೀತಂ ಗೌಡ ಮಾತನಾಡ್ತಾ ಇದ್ದಾರೆ ಎನ್ನಲಾದಂತ ಒಂದು ವಿಡಿಯೋ ಈಗ ಆಚೆ ಬಂದಿರುವಂತದ್ದು. ಮತ್ತೆ ಏನು 200 ರೂಪಾಯಿ ಕೊಡ್ತೀವಿ ಎನ್ನುವಂಥದ್ದು ಕೂಡ ಅದರಲ್ಲಿ ಇದೆ. ಅದೇ ರೀತಿ ಅರಿಶಿನ ಕುಂಕುಮ ಮತ್ತೆ ಈ ಬಾಗಿನ ತಕೊಳ್ಳಿ ಎನ್ನುವಂತದ್ದೊಂದು ಇದೆ ಕೂಡ ಅದರಲ್ಲಿ. ಅಂದ್ರೆ ಅಲ್ಲಿ ಶಾಸಕ ಪ್ರೀತಂ ಗೌಡರು ಇದ್ರ ಹಾಗಾದ್ರೆ ಆ ಸಭೆಯಲ್ಲಿ ಧ್ವನಿ ಮತ್ತೆ ಅಸ್ಪಷ್ಟವಾಗಿದೆ. ಆ ಧ್ವನಿ ಮತ್ತೆ ಅಲ್ಲಿ ಇರುವಂತಹ ವಿಡಿಯೋ ಕೂಡ ಅಸ್ಪಷ್ಟವಾಗಿರೋದ್ರಿಂದ ಪ್ರೀತಂ ಗೌಡ್ರಿ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಸ್ಥಳೀಯರ ಪ್ರಕಾರ ಪ್ರೀತಂ ಗೌಡ್ರಿ ಎನ್ನುವಂಥದ್ದು ಇದೆ. ಆದ್ರೆ ಆ ವಿಡಿಯೋವನ್ನು ನೋಡಿದ್ರೆ ಪ್ರೀತಂ ಗೌಡ್ರಿ ಅಂತ ಹೇಳಲಿಕ್ಕೆ ಅಲ್ಲಿ ಅಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಯಾಕಂದ್ರೆ ಕತ್ಲೆ ಇದೆ, ಆದ್ರೆ ವಾಯ್ಸ್ ಮಾತ್ರ ಅವ್ರದೇ ಅಂತ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ರೆ ವಿಡಿಯೋ ಮಾತ್ರ ಅವ್ರದ್ದು ಅಂತ ಹೇಳಿ ಕಾಣ್ತಾ ಇಲ್ಲ ಅಲ್ಲಿಗೆ. ಸೊ ಅಷ್ಟರ ಮಟ್ಟಿಗೆ ಇವರು ಮತದಾರರನ್ನ ಕೊಂಡುಕೊಳ್ಳಿ ಹೊರಟಿದ್ದಾರೆ ಎನ್ನುವಂಥದ್ದು ಕೂಡ ಈ ಒಂದು ವಿಡಿಯೋದಿಂದ ಒಂದು ಬಹಿರಂಗ ಆಗಿರುವಂತದ್ದು. ಧನ್ಯವಾದ ಮಂಜುನಾಥ್ ತಮ್ಮ ಮಾಹಿತಿಗೆ. ಅರಿಶಿನ ಕುಂಕುಮ ಕೊಡೋಣ ಅಂತ ಬಂದಿದ್ದೀವಿ ಇವತ್ತು. ನಮ್ಮ ಎಂಎಲ್ಎ ಪ್ರೀತಂ ಗೌಡರು ಅವರು ಇವತ್ತು ಹಿಂಗೆ ಮಾಡಿ ಅಂತ ಹೇಳಿದ್ದಾರೆ. ನಿಮಗೆ ಅರಿಶಿನ ಕುಂಕುಮಕ್ಕೆ ಎಷ್ಟೊಂದು ಕೊಡ್ತೀವಿ, ಇವತ್ತು 200 ರೂಪಾಯಿ ಕೊಡ್ತೀವಿ, ನಾಳೆ ಮತ್ತೆ ಬಂದು ದುಡ್ಡು ಕೊಡ್ತೀವಿ 200 ರೂಪಾಯಿ, ಮತ್ತೆ ಆಚೆ ನಡೆದು ಆಚೆ ನಡೆದ್ರೆ ಅದ್ರ ಆಚೆ ನಡೆದು ಮತ್ತೆ ಚುನಾವಣೆ ಹಿಂದಿನ ದಿನ ಏನು ಕೊಡ್ಬೇಕು ಅದನ್ನ ನಿಮ್ಗೆ ಕೊಡ್ತೀವಿ. ಪ್ರತಿ ಸಲ ಏನಾಗುತ್ತೆ ಅಂದ್ರೆ ತಾಯಂದ್ರನ್ನೆಲ್ಲ ಮರ್ತ್ಬಿಡ್ತಾರೆ, ಗಂಡಸ್ರಿಗೆ ಮಾತ್ರ ಕೈ ಕೊಟ್ಬಿಟ್ಟು ಹೋಗ್ತಾರೆ, ತಾಯಂದ್ರಿಗೆ ಯಾವತ್ತೂ ಸಹ 1 ರೂಪಾಯಿ ಬಂದು ಯಾರು ಕೊಡಲ್ಲ. ನಮ್ಮ ಶಾಸಕರು ಏನಂದ್ರು ಇವತ್ತು ನಮ್ಗೆಲ್ಲ ನಮ್ಮ ಏನೋ ಒಂದು ಸಣ್ಣದಾದ ಸಹಾಯ ಅರಿಶಿನ ಕುಂಕುಮ ದುಡ್ಡು ಕೊಡ್ತೀವಿ, ಹಂಗಾಗಿ ತಾವೆಲ್ಲ ಸ್ವೀಕರಿಸ್ಬೇಕು. ಯಾವ ಓಟಿಗೆ ಯಾವ ಗುರುತಿಗೆ ಓಟ್ ಮಾಡ್ಬೇಕು ಹೇಳಿ, ಜೆಡಿಎಸ್. ಆ ವಾಯ್ಸು ಮತ್ತೆ ಅಲ್ಲಿದ್ದವರೆಲ್ಲರೂ ಪ್ರೀತಂ ಗೌಡ ಬಂದಿದ್ರು ಅವರೇ ಮಾತನಾಡಿದ್ರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ, ಈಗ ಆರೋಪ ಕೇಳಿ ಬರ್ತಾ ಇದೆ. ಬಟ್ ಇನ್ಮುಂದೆ ಅಷ್ಟೇ ಗೊತ್ತಾಗಬೇಕು ಅದು ಶಾಸಕ ಪ್ರೀತಂ ಗೌಡನ ಅಥವಾ ಏನು ಎತ್ತ ಕತೆ ಅಂತ. ಭಾಷಣ ಮಾತ್ರ ಭಾರಿ ಚೆನ್ನಾಗಿ ಬರ್ಕೊಬಂದು ಯಾರು ಭಾಷಣ ಮಾಡ್ತಾ ಇದ್ದಾರೆ ಅಲ್ಲಿ.